ಸಿಎಂ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಏನೂ ಮಾಡಿಲ್ಲವೆಂದಾದ್ರೆ ಡಿಸಿ ವರ್ಗಾವಣೆ ಮಾಡಿದ್ದು ಏಕೆ? ಮುಡಾ ಹಗರಣದಲ್ಲಿ ಬಹುದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಏನೂ ಮಾಡಿಲ್ಲವೆಂದಾದ್ರೆ ಡಿಸಿ ವರ್ಗಾವಣೆ ಮಾಡಿದ್ದು ಏಕೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮುಡಾ ಹಗರಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ. ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿದೆ. 2017 ಈ ನಿರ್ಣಯಗಳಾಗಿವೆ. ಸಿದ್ದರಾಮಯ್ಯ ಗಮನದಲ್ಲಿ ಇದ್ದೇ ಆಗಿರುವ ಬಹುದೊಡ್ಡ ಹಗರಣ ಎಂದು ಆರೋಪಿಸಿದ್ದಾರೆ. ಈ ಹಗರಣದಲ್ಲಿ 4,000 ಕೋಟಿ ಅಕ್ರಮ ಎಸಗಿರುವ ಬಗ್ಗೆ ಆರೋಪಗಳಿವೆ. ಬಿಜೆಪಿ ಕಾಲದಲ್ಲಿ ಕೊಟ್ಟಿದ್ದು ಎನ್ನುತ್ತಾರೆ. ಈ ಎಲ್ಲ ಅವ್ಯವಹಾರ ಆಗಿದ್ದು 2013-18. ನೀವು ಏನು ಮಾಡಿಲ್ಲ ಅಂದ್ರೆ ಡಿಸಿಯನ್ನು ಯಾಕೆ ವರ್ಗಾವಣೆ ಮಾಡಿದ್ರಿ? ಅವ್ಯವಹಾರ ನಡೆಯುತ್ತಿದೆ ಎಂದು ಡಿಸಿ ಪತ್ರ ಬರೆದಿದ್ರು. ಕಳೆದ 1 ವರ್ಷದಲ್ಲಿ 15 ಪತ್ರ ಬರೆದಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಹಾಗೂ ಮಗ ಜಮೀನು ವಶಪಡಿಸಿಕೊಂಡಿದ್ದಾರೆ ಎಂದಿದ್ದಾರೆ ಎಂದು ಜೋಶಿ ಹೇಳಿದ್ರು. ಇದು ಸ್ವಂತಕ್ಕೆ ಲಾಭ ಮಾಡಿಕೊಳ್ಳಲು ಮಾಡಿರುವ ಬಹುದೊಡ್ಡ ಹಗರಣ. ಇದರ ತನಿಖೆಯ ಹೊಣೆಯನ್ನು ಸಿಬಿಐಗೆ ಕೊಡಬೇಕು. ಸಿದ್ದರಾಮಯ್ಯ ಏನೂ ಮಾಡಿಲ್ಲ ಎಂದಾದ್ರೆ ಸಿಬಿಐ ತನಿಖೆಗೆ ಕೊಡಲಿ ಎಂದು ಅವರು ಆಗ್ರಹಿಸಿದ್ರು. ಬಿಜೆಪಿಯವರದು 40% ಸರ್ಕಾರ ಎಂದರು. ಅದಕ್ಕೆ ಯಾವ ದಾಖಲೆಯೂ ಇಲ್ಲ. ಕೋರ್ಟ್ ಮಾನಹಾನಿ ಕೇಸ್ ಹಾಕಲಾಯಿತು. ಅದಕ್ಕೆ ವಾರಂಟ್ ತೆಗೆದುಕೊಂಡಿದ್ದಾರೆ. ಇದೀಗ 2 ಹಂತದಲ್ಲಿ ಮುಖ್ಯಮಂತ್ರಿಯದ್ದೇ ಪಾತ್ರ ಇದೆ ಎಂದು ಜೋಶಿ ಟೀಕಿಸಿದ್ದಾರೆ. ಮುಡಾ ಹಗರಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 2017 ಈ ನಿರ್ಣಯಗಳಾಗಿದೆ. ಅಂದ್ರೆ ಅವತ್ತೇ ಅವರು ಈ ಒಂದು ಲ್ಯಾಂಡ್ಗೆ 50% ಇವರಿಗೆ ವಾಪಸ್ ಲ್ಯಾಂಡ್ ಕೊಡಬೇಕು ಅಂತ ಸೈಟ್ಗಳನ್ನ ಕೊಡಬೇಕು ಅನ್ನುವಂತ ತೀರ್ಮಾನ ಆಗಿದ್ದು 2017. ಮುಂದೆ ಅದನ್ನು 2021 ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂತಹ ಒಂದು ಬಹುದೊಡ್ಡ ಹಗರಣ. ಹಾಗಾಗಿ ಈ ಹಗರಣದಲ್ಲಿ ಬಹಳ ದೊಡ್ಡದಾದಂತಹ ಆರೋಪ ಇರೋದು 4,000 ಕೋಟಿ ರೂಪಾಯಿದಷ್ಟು ಓವರ್ಆಲ್ ಅವ್ಯವಹಾರ ಆಗಿದೆ ಅಂತ. ಹಾಗಾಗಿ ಇಲ್ಲ, ಬಿಜೆಪಿ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳಿ ನಿಮಗೆ ಡಿಸಿಷನ್ ಆಗಿದ್ದು 2017 ಅವರಿಗೆ ಕೊಡಬೇಕು ಅಂತ. 2017 ಯಾರು ಮುಖ್ಯಮಂತ್ರಿ ಇದ್ರು? ಮತ್ತು ಎಲ್ಲಾ ಅವ್ಯವಹಾರಗಳು ನಡೆದು 2014-2018 ಮಧ್ಯದಲ್ಲಿ. ಅವರ ಹೆಸರಿಗೆ ಮಾಡಿಕೊಟ್ಟಿರುವುದು 2021 ಮಾಡಿಕೊಟ್ಟಿರಬಹುದು. ಅದು ಆಯಾ ಲೋಕಲ್ ಲೆವೆಲ್ದಲ್ಲಿ ಆಗ್ತದೆ. ನೀವೇನೂ ಮಾಡಿಲ್ಲ ಅಂದ್ರೆ ಡಿಸಿ ವರ್ಗಾವಣೆ ಯಾಕೆ ಮಾಡಿದ್ರಿ? ತರಾತುರಿಯಲ್ಲಿ ಡಿಸಿಯವರು ಪತ್ರ ಬರೆದಿದ್ದರು, 15 ಪತ್ರಗಳನ್ನು ಬರೆದಿದ್ದರು. ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ಅವ್ಯವಹಾರಗಳು ನಡೀತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಹೇಳಿ ಕಳೆದ 1 ವರ್ಷದಲ್ಲಿ ಹಲವಾರು ಪತ್ರಗಳನ್ನು ಅವರು 15 ಪತ್ರಗಳನ್ನು ಬರೆದಿದ್ದಾರೆ. ಹಾಗಾಗಿ ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಮೇಲ್ನೋಟಕ್ಕೆ ಅವರ ಅನುಮತಿ ಇರಲಾರದು ಮುಖ್ಯಮಂತ್ರಿ ಹೇಳಿದ್ದಾರೆ ನಮ್ಮ ಲ್ಯಾಂಡ್ ವಶಪಡಿಸಿಕೊಂಡಿದ್ರು ಅದಕ್ಕೆ ಕೊಟ್ಟಿದ್ದಾರೆ. ವಶಪಡಿಸಿಕೊಡುವಂತಹ ಲ್ಯಾಂಡ್ ಅಲ್ಲಿ ನಿಮಗೆ ಕೊಟ್ಟಿರುವಂತಹ ಜಾಗ ಇಲ್ಲಿ ಎಷ್ಟು ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ಅದರಲ್ಲಿ. ಹಾಗಾಗಿ ಇದು ಸ್ವಂತಕ್ಕೆ ಲಾಭವನ್ನ ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಂತಹ ಬಹುದೊಡ್ಡ ಹಗರಣ ಇದೆ. ಹಾಗಾಗಿ ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು. ನಾನು ಒಂದೇ ಮಾತು ಹೇಳ್ತೇನೆ, ಸಿದ್ದರಾಮಯ್ಯನವರು ನಾನೇನು ಮಾಡಿಲ್ಲ, ನಾನು ಶುದ್ಧ ಹಸ್ತ ಅಂತ ಅನ್ನೋದಾದ್ರೆ ಇದನ್ನು ಸಿಬಿಐಗೆ ವಹಿಸ್ಕೋಬೇಕು. ಇಲ್ಲ ಅಂದ್ರೆ ನಾನು ಲೋಹಿಯಾವಾದಿ, ನಾನು ಸಮಾಜವಾದಿ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದಂತಹ ಅರ್ಹತೆ ಅವರಿಗಿರೋದಿಲ್ಲ. ಒಂದು ಕಡೆ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರ, ಇನ್ನೊಂದು ಕಡೆ ಇದು